ಈ ಒಂದು ವಿಡಿಯೋ ನಿಮ್ಮ ಮನೆ ಮಗಳು ಐಟಿಐ ಅಥವಾ ಡಿಪ್ಲೊಮಾ ಓದ್ತಾ ಇದೆ ಅವ್ರಿಗೆ 50,000 ರೂಪಾಯಿ ಹೇಗೆ ಸ್ಕಾಲರ್ಶಿಪ್ ಮುಖಾಂತರ ತಗೋಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 50,000 ರೂಪಾಯಿ ಹೇಗೆ ತಗೊಳ್ಳೋದು ಅಂತ ನೀವು ಕಾಣ್ತಾ ಇರ್ಬೋದು. ಈಗ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು scholarships.government.in ಅನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಇಂದ ನಾವು ಅಪ್ಲೈ ಮಾಡಬೇಕಾಗಿರೋದು. ಕ್ಲಿಕ್ ಮಾಡಿ ಯಾವುದೋ ಒಂದು ಬ್ರೌಸರ್ ತಗೋಬಹುದು. ನಾನು ಇಲ್ಲಿ ಯೂಸ್ ಮಾಡ್ತೇವೆ ಗೂಗಲ್ ಕ್ರೋಮ್. ಕ್ಲಿಕ್ ಮಾಡಿದ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ ಅಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ಈ ಕ್ಲಿಕ್ ಮಾಡಿ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು UGCAICTE ಸ್ಕೀಮ್ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ AICTE ಅಂತಂದ್ರೆ ಎರಡನೇ ಆಪ್ಷನ್ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಫಸ್ಟ್ ಒನ್ ಇದೆಯಲ್ಲ, ಫಸ್ಟ್ ಒನ್ ಪ್ರಗತಿ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಗರ್ಲ್ಸ್ ಸ್ಟೂಡೆಂಟ್. ಫಸ್ಟ್ ಒನ್ ಏನಂದ್ರೆ ಡಿಗ್ರಿ ಓದ್ತಾ ಇರೋರಿಗೆ, ಸೆಕೆಂಡ್ ಒನ್ ಡಿಪ್ಲೊಮಾ ಓದ್ತಾ ಇರೋರಿಗೆ ಮತ್ತೆ ITI ಓದ್ತಾ ಇರೋರಿಗೆ, ಮೂರನೇದು ಸಾಕ್ಷಮ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಸ್ಪೆಷಲ್ ಏಬಲ್ ಅಂದ್ರೆ ನಿಮ್ಗೆ ಏನೋ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದೆ ಅದನ್ನ ಅವ್ರು ಕೂಡ ಅಪ್ಲೈ ಮಾಡೋ. ಇದು ಡಿಗ್ರಿ, ಇದು ಡಿಪ್ಲೊಮೋ. ಇಲ್ಲಿ ನಾನು ಅಪ್ಲೈ ಮಾಡ್ತೇವೆ ಡಿಪ್ಲೊಮೋ ಕೋರ್ಸ್ಗೆ. ಜಸ್ಟ್ ಗೈಡ್ಲೈನ್ ತಗೊಳ್ಳಿ, ಗೈಡ್ಲೈನ್ ಓಪನ್ ಮಾಡ್ತಾ ಇದ್ದೀನಿ. ಗೈಡ್ಲೈನ್ ಓಪನ್ ಆದ ನಂತರ ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ನೋಟ್ ಡೌನ್ ಮಾಡಬೇಕಾಗಿರೋದು, ಫ್ಯಾಮಿಲಿ ಇನ್ಕಮ್ 8 ಲಕ್ಷದಿಂದ ಒಳಗಡೆ ಇರಬೇಕು ಪರ್ ಆನಮ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಅಪ್ಲೈ ಮಾಡ್ತಿರೋ ಸ್ಕಾಲರ್ಶಿಪ್ ಫ್ಯಾಮಿಲಿಯಲ್ಲಿ ಇಬ್ಬರೇ ಇಬ್ಬರು ಗರ್ಲ್ಸ್ ಇರಬೇಕು, ಅದಕ್ಕಿಂತ ಜಾಸ್ತಿ ಅಪ್ಲೈ ಮಾಡೋಕ್ಕಾಗಲ್ಲ. ಈಗ ನಾನು ಡೀಟೇಲ್ಸ್ ನಿಮ್ಗೆ ಹೇಳಿದ್ದೀನಿ, ಇದು ಮೈನ್ ಇಂಪಾರ್ಟೆಂಟ್ ಥಿಂಗ್. ಜಸ್ಟ್ ಮತ್ತೆ ಹೋಮ್ ಮೆನಿಗೆ ಬಂದು ಹೋಮ್ ಮೆನಿಗೆ ಬಂದು ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡಿ. ನ್ಯೂ ರಿಜಿಸ್ಟ್ರೇಷನ್ ಕೊಟ್ಟಾದ ನಂತರ ನಿಮ್ಗೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ನೀವು ಮೊದಲೇ ಅಪ್ಲೈ ಮಾಡಿದ್ರೆ ಇಲ್ಲೊಂದು ಏನಂತಂದ್ರೆ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿದ್ರೆ, ನೀವು ಸೆಕೆಂಡ್ ಇಯರ್ ಆಗಿದ್ರೆ ಅಪ್ಲೈ ಫಾರ್ ರಿನ್ಯೂವಲ್ ಅಂತ ಕೊಡಿ. ಇಲ್ಲಿ ನಾನು ಫಸ್ಟ್ ಇಯರ್ ಆಗಿದ್ರಿಂದ ಇಲ್ಲಿ ನಾನು ಅಪ್ಲೈ ಮಾಡ್ತಾರೋ ಒಂದು ಫಸ್ಟ್ ಇಯರ್ ಆಗಿದ್ರಿಂದ ನಾನು ಫಸ್ಟ್ ಇಯರ್ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲೊಂದು ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ ಕೊಟ್ಟಿದ್ದಾನೆ, ಅವನು ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಕೊಡಿ, ಅದನ್ನ ನೀವೇ ಓದ್ಕೊಳ್ಳಿ. ನಾವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೇಗಂತಂತ. ಇಲ್ಲಿ ಅಗ್ರಿ ಎಲ್ಲಾದ್ರು ಅಗ್ರಿ ಕೊಡಿ, ಈ ಒಂದು ಬಾಕ್ಸ್ ಇದೆಯಲ್ಲ ಚೆಕ್ ಬಾಕ್ಸ್ ಅಲ್ಲಿ ಎಲ್ಲ ಅಗ್ರಿ ಕೊಟ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಆದ ನಂತರ ಈ ಒಂದು ವಿಂಡೋ ಓಪನ್ ಆಗುತ್ತೆ. ನಾನು ಅಪ್ಲೈ ಮಾಡ್ತಿರೋ ಸ್ಟೇಟ್ ಕರ್ನಾಟಕದ ಕರ್ನಾಟಕ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಕಾಲರ್ಶಿಪ್ ಸ್ಕೀಮ್ ಪೋಸ್ಟ್ ಮೆಟ್ರಿಕ್. ಪೋಸ್ಟ್ ಮೆಟ್ರಿಕ್ ಏನಿದೆ, 1 to 10 ಪ್ರೀ ಮೆಟ್ರಿಕ್ ಅಂತ. ಪೋಸ್ಟ್ ಮೆಟ್ರಿಕ್ ಅಂದ್ರೆ 10th ಮುಂದೆ ಹೋಗೋದನ್ನ ಅದು ಪೋಸ್ಟ್ ಮೆಟ್ರಿಕ್. ನಾನು ಅಪ್ಲೈ ಮಾಡ್ತಾ ಪೋಸ್ಟ್ ಮೆಟ್ರಿಕ್ ಅದರಿಂದ ಕೊಡ್ತಾ ಇದ್ದೀನಿ. ನಿಮ್ಮ ಹೆಸರು, ಇಲ್ಲಿ ಸ್ಕೀಮ್ ಆಫ್ ಅಪ್ಲೈ, ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರಿಂದ ಸ್ಕಾಲರ್ಶಿಪ್ ಸ್ಕೀಮ್, ನಿಮ್ ಡೇಟ್ ಆಫ್ ಬರ್ತು, ಜೆಂಡರ್, ಮೇಲ್ ಅದ, ಇದು ಫಿಮೇಲ್ ಅಂತ, ಯಾಕಂದ್ರೆ ಫಿಮೇಲ್ಗೋಸ್ಕರ ಕೊಟ್ಟಿರೋದು, ಅದಕ್ಕೋಸ್ಕರ ಫಿಮೇಲ್ ಅಂತ ಕೊಟ್ಕೊಳ್ಳಿ. ನಿಮ್ ನಂಬರ್, ಇಮೇಲ್ ಐಡಿ, ಮತ್ತೆ ನೀವು ಯಾವ ಅಕೌಂಟ್ ನಂಬರ್ಗೆ ದುಡ್ಡು ಬಿಡಬೇಕು ಆ ಒಂದು ಅಕೌಂಟ್ ನಂಬರ್ನ ಫಿಲ್ ಅಪ್ ಕೊಡಿ. ಅದು ಅವ್ರಿಗಿದೆ ಆಗಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ, ಯಾವುದೇ ರೀತಿ ಅಂಬಿಗ್ಯೂಟಿ ಇರಲ್ಲ. ಮತ್ತೆ ಬ್ಯಾಂಕ್ ನೇಮು, ಮತ್ತೆ ಅದೇ ರೀತಿ ಡೀಟೇಲ್ಸ್ ಆಧಾರ್ ಕಾರ್ಡ್ ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಪ್ರೊವೈಡ್ ಮಾಡಿದ ನಂತರ ನೀವು ರಿಜಿಸ್ಟರ್ ಅಂತ ಕೊಡಿ. ಮೈನ್ ಆಗಿ ಹೇಳ್ಬೇಕಂದ್ರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಮತ್ತೆ ವಾಸಸ್ಥಳದ ವಿಮಾನ ಪತ್ರ, ಬೋನಫೈಡ್ ಲೆಟರ್ ಕಾಲೇಜಿಂದ ಇರಬೇಕಾಗಿರುತ್ತೆ. ಮೈನ್ ಇಷ್ಟು ತಿಂಗಳು ನಿಮ್ಮ ಹತ್ರ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ನಾನು ಕೊಡ್ತೀನಿ, ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಪ್ರೊವೈಡ್ ಮಾಡಿದ ನಂತರ ನಾನು ಕ್ಲಿಕ್ ಆನ್ ಟು ರಿಜಿಸ್ಟರ್ ಅಂತ ಕೊಡ್ತೀನಿ. ಈಗ ನಾನು ರಿಜಿಸ್ಟರ್ ಅಂತ ಕೊಡ್ತಾ ಇದ್ದೀನಿ. ರಿಜಿಸ್ಟರ್ ಅಂತ ಕೊಟ್ಟಾಯ್ತು. ರಿಜಿಸ್ಟರ್ ಅಂತ ಕೊಟ್ಟಾದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ ಐಡಿ ಕೊಟ್ಟಿರ್ತಾರ, ಆ ಒಂದು ಇಮೇಲ್ ಐಡಿಗೆ ಅಪ್ಲಿಕೇಶನ್ ಐಡಿ ಮತ್ತೆ ಪಾಸ್ವರ್ಡ್ ಬರುತ್ತೆ. ಅಪ್ಲಿಕೇಶನ್ ಐಡಿ ಪಾಸ್ವರ್ಡ್ನ ಮತ್ತೆ ಕ್ಯಾಪ್ಚನ್ನ ಪ್ರೆಸ್ ಮಾಡಿ ಲಾಗಿನ್ ಕೊಡಿ. ಈಗ ನನಗೆ ಬಂದಿದೆ, ಅದನ್ನ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಅದನ್ನ ನನಗೆ ಬಂದಿರೋದನ್ನ ನಾನು ಟೈಪ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಐಡಿ ಮತ್ತೆ ಪಾಸ್ವರ್ಡ್ನ, ಪಾಸ್ವರ್ಡು ನಿಮ್ಮ ಡೇಟ್ ಆಫ್ ಬರ್ತ್ ಆಲ್ಮೋಸ್ಟ್ ಬಂದಿರುತ್ತೆ. ನನಗೆ ಕೂಡ ಡೇಟ್ ಆಫ್ ಬರ್ತ್ ಬಂದಿದ್ದು. ಇದು ಕ್ಯಾಪ್ಚ ಅಂತ ಕ್ಯಾಪ್ಚ ಆಡ್ತಾ ಇದ್ದೀನಿ. ಅಲ್ಲಿ ಏನು ಕಾಣಿಸ್ತಿದ್ಯೋ ಅದನ್ನ, ಅದಾದ ನಂತರ ಲಾಗಿನ್ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಲಾಗಿನ್ ಕೊಟ್ಟಾದ ನಂತರ ಇಲ್ಲಿ ನಿಮಗೆ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೋದು. ಮರ್ತ್ಕೋಬೇಡಿ ಸ್ನೇಹಿತರೆ, ಮರ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಪಾಸ್ವರ್ಡ್ನ ನ್ಯೂ ಪಾಸ್ವರ್ಡ್, ಆ ಒಂದು ಪಾಸ್ವರ್ಡ್ ಕೊಡಬೇಕಾದ್ರೆ ಒಂದು ಲೆಟರ್ ಇರಬೇಕು, ಒಂದು ನಂಬರ್ ಇರಬೇಕು, ಮತ್ತೆ ಅದೇ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಆಶಿಯೊಟ್ಟು, ಆ ರೀತಿ ನೀವು ಕೊಡ್ಕೋಬೇಕಾದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ನ ಕೊಟ್ಟಾದ ನಂತರ ಒಂದು ಸ್ಟ್ರಾಂಗ್ ಅಂತ ಬಂದಾದ್ಮೇಲೆ ಸಬ್ಮಿಟ್ನ ಕೊಡಿ ಸ್ನೇಹಿತರೆ. ಸಬ್ಮಿಟ್ ಕೊಟ್ಟ ನಂತರ ನಿಮ್ಗೊಂದು ಟ್ಯಾಬ್ ಓಪನ್ ಆಗುತ್ತೆ. ಈ ರೀತಿ ಟ್ಯಾಬ್ ಓಪನ್, ವೆರಿಫಿಕೇಶನ್ ಕೋಡ್ ಟ್ಯಾಬ್ ಓಪನ್ ಆಗುತ್ತೆ. ಮತ್ತೆ ಲಾಗಿನ್ ಆಗಬೇಕಾಗುತ್ತೆ ಅಥವಾ ಇನ್ನೊಂದು ಟ್ಯಾಬ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಈ ಒಂದು ಟ್ಯಾಬ್ ಓಪನ್ ಆಗಿದೆ. ಈಗ ನಿಮ್ಗೆ ಏನ್ ಆಲ್ರೆಡಿ ನೀವು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇವೆಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡಿದ್ವಿ, ಕಾಸ್ಟ್ ನೋ ನೋ ಅಂತಿದ್ದೀರಾ, ಅವೆಲ್ಲ ಡೀಟೇಲ್ಸ್ ಈಗ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಸಬ್ಮಿಟ್ ಮಾಡೋಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ ಅಂತಂದ್ರೆ, ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಅಂತ, ಅಪ್ಲಿಕೇಶನ್ ಫಾರ್ಮ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಫಾರ್ಮ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಟ್ಯಾಬ್ ಓಪನ್ ಆಗುತ್ತೆ. ನೀವೇನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ, ನೀವು ಮಿಕ್ಕಿ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ, ಸ್ಟೇಟ್ ಆಫ್ ಡೊಮೆಸ್ಟಿಕ್ ಕರ್ನಾಟಕ. ಅದೇ ರೀತಿ ಪೋಸ್ಟ್ ಮೆಟ್ರಿಕ್, ನಿಮ್ಮ ನೇಮು, ಡೇಟ್ ಆಫ್ ಬರ್ತ್ ಆಲ್ರೆಡಿ ಪ್ರೊವೈಡ್ ಮಾಡಿದ್ರೆ ಆಟೋಮೆಟಿಕ್ ಬಂದು ಕುತ್ಕೊಳ್ಳುತ್ತೆ. ಕುತ್ಕೊಳ್ಳಿಲ್ಲ ಅಂದ್ರೆ ನೀವೇ ಟೈಪ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್, ಮೊಬೈಲ್ ನಂಬರು, ಇಮೇಲ್ ಐಡಿ ಮತ್ತೆ ಸ್ಕಾಲರ್ಶಿಪ್, ಮಿಕ್ಕಿದೆಲ್ಲ ಡೀಟೇಲ್ಸ್ ನಲ್ಲಿ ಕಾಣಿಸ್ತಾರೆ ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿ ಸ್ನೇಹಿತರೆ. ನಿಮ್ಗೆ ಕಾಣಿಸ್ತಾ ಇರ್ಬೋದಲ್ಲ, ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕಾಣಿಸ್ತಿರ್ಬೋದು. ಇಲ್ಲಿ ನೀವು ನಿಮ್ಮ ಇನ್ಸ್ಟಿಟ್ಯೂಷನ್, ಮತ್ತೆ ನೀವು ಡಿಪ್ಲೊಮಾ ಓದ್ತಾ ಇದ್ರು ಅಥವಾ ಡಿಪ್ಲೊಮಾದಲ್ಲಿ ಯಾವ್ದು ಮೆಕ್ಯಾನಿಕಲ್, ಸಿವಿಲ್, ಅದನ್ನ ಪ್ರೊವೈಡ್ ಮಾಡಿ. ಪ್ರೆಸೆಂಟ್ ಇಯರ್
ಎಲ್ಲ ಒಂದು ಡೀಟೇಲ್ಸ್ ಪ್ರೊವೈಡ್ ಆದ ನಂತರ, ಪ್ರೊವೈಡ್ ಆದಮೇಲೆ ಸೇವ್ ಅನ್ ಕಂಟಿನ್ಯೂ ಅಂತ ಕೊಡಿ. ಸೇವ್ ಅನ್ ಕಂಟಿನ್ಯೂ ಕೊಟ್ಟಾದ ನಂತರ ಕೆಲವು ಸತಿ ಏನಾಗುತ್ತೆ, ಎರರ್ ಬಂದು ಮತ್ತೆ ಬ್ಯಾಕ್ ಹೋಗೋ ಚಾನ್ಸಸ್ ಇರುತ್ತೆ. ಬ್ಯಾಕ್ ಹೋದಾಗ ವರಿ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಬಂದು ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಈ ರೀತಿ ವಿಂಡೋದಲ್ಲಿ ನೀವು ಪ್ರೆಸೆಂಟ್ ಅಡ್ರೆಸ್ ಕೊಟ್ಟು ಸೇವ್ ಅನ್ ಡ್ರಾಫ್ಟ್ ಕೊಡಿ. ಮತ್ತೆ ಯಾವ್ದೋ ರೀತಿ ಹಿಂದಕ್ಕೆ ಹೋದಾಗ ಪ್ರಾಬ್ಲಮ್ ಆಗಲ್ಲ ನೆಟ್ವರ್ಕ್ ಇರೋದ್ರಿಂದ ಸೇವ್ ಅಂಡ್ ಡ್ರಾಫ್ಟ್ ಕೊಟ್ಟಾದ ನಂತರ ಅಥವಾ ಫೈನಲ್ ಸಬ್ಮಿಟ್ ಕೊಡಿ ಯಾವ್ದಾರ ಒಂದು, ಯಾಕಂದ್ರೆ ಕಂಟಿನ್ಯೂ ಆಗುತ್ತೆ. ಸೇವ್ ಅನ್ ಡ್ರಾಫ್ಟ್ ಕೊಟ್ರೆ ಇನ್ನೂ ಬೆಸ್ಟ್. ಸೇವ್ ಅಂಡ್ ಡ್ರಾಫ್ಟ್ ಕೊಟ್ಟರೆ ಏನಾದ್ರೆ ಸೇವ್ ಆಗಿರುತ್ತೆ, ಮತ್ತೆ ನೆಟ್ವರ್ಕ್ ಇರೋದಾದ್ರೆ ಮತ್ತೆ ಏನು ಪ್ರಾಬ್ಲಮ್ ಆಗಲ್ಲ. ಸೇವ್ ಅಂಡ್ ಡ್ರಾಫ್ಟ್ ಕೊಟ್ಟಾದ್ಮೇಲೆ ಫೈನಲ್ ಸಬ್ಮಿಟ್ ಕೊಡಿ. ಫೈನಲ್ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ಟ್ಯಾಬ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಕ್ಯಾಶ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕು, ಅದೇ ರೀತಿ ಒಂದು ಫ್ಯಾಮಿಲಿ ಇಬ್ಬರೇ ಹುಡುಗಿರಿರೋ ಅನ್ನೋದು ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ನೋಟ್ರಿ ಅಥವಾ ಬಾಂಡ್ ಶೀಟಲ್ಲಿ ನಿಮ್ಮ ಮಾಸ್ ಕಾರ್ಡು ಮತ್ತು ಬೋನಫೈಡ್ ಲೆಟ್ರು, ಪ್ರೆಸೆಂಟ್ ಇನ್ಸ್ಟಿಟ್ಯೂಟ್ ಬೋನಫೈಡ್ ಲೆಟ್ರು ಇಲ್ಲ ಅಂತಂದ್ರೆ ಇಲ್ಲಿ ಡೌನ್ಲೋಡಲ್ಲಿ ಹೈಲೈಟ್ ಮಾಡಿದ್ದನ್ನು ಆ ಒಂದು ಡೌನ್ಲೋಡ್ ಮಾಡ್ಕೊಂಡು, ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಕಾಲೇಜಲ್ಲಿ ಕೊಟ್ಟು ಸೈನ್ ಹಾಕ್ಕೊಂಡು ಮತ್ತೆ ಅಪ್ಲೋಡ್ ಮಾಡಿ. ಅದೇ 10th ಮಾರ್ಕ್ಸ್ ಕಾರ್ಡು ಮತ್ತು ಡೊಮೆಸ್ಟಿಕ್ ಅಂದರೆ ವಾಸಸ್ಥಳ ವಿಕರಣ ಪತ್ರ, ಕ್ಯಾಶ್ ಸರ್ಟಿಫಿಕೇಟು. ಕ್ಯಾಶ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಈಗ ಬರ್ತಿರೋದೆಲ್ಲ ಕರ್ನಾಟಕದಲ್ಲಿ ಒಂದೇ ಆಗಿರೋದ್ರಿಂದ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಪ್ಲೈ ಮಾಡ್ಬೇಕಾದ್ರೆ ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಅಪ್ಲೋಡ್ ಮಾಡಿ. ಎಲ್ಲ ಅಪ್ಲೋಡ್ ಮಾಡಿದ ನಂತರ ಫೈನಲ್ ಸಬ್ಮಿಟ್ ಕೊಡಿ. ಅಲ್ಲಿಗೆ ನಿಮ್ಮ ಒಂದು ಸಬ್ಮಿಟ್ ಫಿಲ್ ಆಗುತ್ತೆ. ಮತ್ತೆ ನೀವೇನಾದ್ರು ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲಿದೆ ಅಂತ ನೋಡೋಕ್ಕೆ ಮತ್ತೆ ಲಾಗಿನ್ ಆಗಿ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಐಟಿಐ ಅಥವಾ ಡಿಪ್ಲೊಮಾ ಓದ್ತಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು. ನನ್ನ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.